ಸನ್ಮಾನ ಸಭಾಪತಿಗಳೇ, ಚುಕ್ಕೆ ಗುರುತಿನ ಸಂಖ್ಯೆ 2231 ನಾನು ಸನ್ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರನ್ನು ಕೇಳಲು ಇಚ್ಛಿಸುತ್ತೇನೆ. ಮನೆ ಅಧ್ಯಕ್ಷರ ಉತ್ತರವನ್ನು ಒದಗಿಸಿ. ಪತಿಗಳೇ, ಉತ್ತರ ಒದಗಿಸಿದ್ದಾರೆ, ಕೊನೆಯದಾಗಿ ಸಮಾಧಾನಕರ ಉತ್ತರ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ವಾಸ್ತವಕ್ಕಿಂತ ಸ್ವಲ್ಪ ದೂರ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಬೆಳಗಾವಿ ನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕೇಂದ್ರ ಬಸ್ ನಿಲ್ದಾಣ ಅದು 2017 ಪ್ರಾರಂಭ ಆಗಿದೆ, 2019 ಮುಗಿಬೇಕಾಗಿತ್ತು. ಇನ್ನು 2022 ಮಾರ್ಚ್ನಲ್ಲಿದ್ದೇವೆ, 80% ಮಾತ್ರ ಮುಗಿದಿದೆ ಅಂತ ಅವರೇ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಸಮಸ್ಯೆ ಏನೆಂದರೆ, ಬೆಳಗಾವಿ ನಗರ ಉತ್ತರ ಕರ್ನಾಟಕದಿಂದ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹೋಗ್ತಕ್ಕಂಥ ಒಂದು ಮುಖ್ಯ ಕೇಂದ್ರ ಸ್ಥಾನ, ಹಾಗೂ ಪಕ್ಕದ ರಾಷ್ಟ್ರಗಳ ರಾಜ್ಯಗಳಾದ ಈ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಸಾವಿರಾರು ಪ್ರಯಾಣಿಕರು ಪ್ರತಿದಿನ ಬೆಳಗಾವಿಗೆ ಬರ್ತಿರ್ತಾರೆ. ಇದರಿಂದ ಸಮಸ್ಯೆ ಏನಾಗಿದೆ ಅಂದರೆ, ಈ ಮುಖ್ಯ ಕೇಂದ್ರ ಬಸ್ ನಿಲ್ದಾಣವು ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಜಾಗದಲ್ಲಿ ವರ್ಗಾವಣೆ ಮಾಡಿರೋದ್ರಿಂದ ಅಲ್ಲಿ ಧೂಳು, ಮೂಲಭೂತ ಸೌಕರ್ಯ ಇಲ್ಲ, ಸರಿಯಾದ ಮಾಹಿತಿ ಇಲ್ಲ, ಜನರು ದಿನಾಲೂ ಪರದಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆ ಬಸ್ ನಿಲ್ದಾಣ ಯಾವಾಗ ಮುಗಿಸ್ತಾರೆ ಅದು ನಿಖರವಾಗಿ ಸಚಿವರು ಹೇಳಬೇಕಂತೂ ನಾನು ಮನವಿ ಮಾಡ್ಕೊಳ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಏನಿವತ್ತು ಪ್ರಮುಖ, ಬೆಳಗಾವಿದಲ್ಲಿ 2 ಬಸ್ ಸ್ಟ್ಯಾಂಡ್ಗಳು ಬರ್ತಾವೆ, ಒಂದು ಮೇನ್ ಬಸ್ ಸ್ಟ್ಯಾಂಡ್, ಒಂದು ಬೆಳಗಾವಿ ಸಿಟಿ ಬಸ್ ಸ್ಟ್ಯಾಂಡ್ ಒಂದಿದೆ. ಆ ಮೇನ್ ಬಸ್ ಸ್ಟ್ಯಾಂಡ್ ಏನಿದ್ದೇನೋ ಅದನ್ನು ಮುಗಿಬೇಕಾಯಿತು. ಯಾಕಂದರೆ ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಅಲ್ಲಿ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಕೂಡ ರಿಪೇರಿ ಆಗ್ತಾಯಿದೆ, ಕೆಲಸ ಪ್ರಗತಿಯಲ್ಲಿದೆ. ಜೊತೆಯಲ್ಲಿ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೂಡ ಬೆಳಗಾವಿ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇವತ್ತು ಕಾಮಗಾರಿಗಳು ನಡೀತಾ ಇದೆ. ಹಂಗಾಗಿ ಗುತ್ತಿಗೆದಾರನ್ನ ನಾನು ಅವ್ನು ವಿಳಂಬ ಮಾಡಿದ್ದಕ್ಕೋಸ್ಕರವಾಗಿ ಅವ್ನು 8 ಲಕ್ಷದ ದಂಡವನ್ನು ಕೂಡ ಹಾಕೋಂಥ ಕೆಲಸ ಮಾಡಿದ್ನಿ. 80% 2 ಬಸ್ ಸ್ಟ್ಯಾಂಡ್ಗಳಲ್ಲಿ ಮುಗಿದವ, ಇನ್ನು ಉಳಿದಿರೋದು ಇನ್ನೊಂದು 20% ಉಳಿದತ್ತೆ. 3 ತಿಂಗಳ ಒಳಗಡೆ 2% ಪೂರ್ಣ ಮಾಡಿಕೊಡೋಂಥ ಕೆಲಸ ಮಾಡಿದ್ವಿ. ರೈಟ್.